ನಾನು ಕೇಳಪಟ್ಟೆ ಲಂಡನ್ ನಿಂದ ಒಬ್ಬರು ಸಾಧಕರು ಬಂದಿದ್ರು ದೇವಸ್ಥಾನಕ್ಕೆ ಅಂತ ಅದರ ಬಗ್ಗೆ ತಿಳಿಸಿ. ಲಂಡನ್ ನಿಂದ ಅವರು ದತ್ತಾತ್ರೇಯ ಪಾದುಕೆ ಆರಾಧಕರು ಅವರು. ಅವರು ಆಕ್ಚುಲಿ ಅಷ್ಟಾಲಜರ್ಸ್ ಇವಾಗ ಅವರೆಲ್ಲ ಅಷ್ಟಾಗಿ ನಂಬೋದಿಲ್ಲ, ಯಾಕಂದ್ರೆ ಆರಾಧಕರು ಅವರೇ ಆರಾಧಕರು ಆಗಿರೋದನ್ನ ನಂಬೋದಿಲ್ಲ. ಅವ್ರಿಗೆ ನಮ್ಮ ಫಸ್ಟ್ ವಿಡಿಯೋ ನೋಡಿದಾಗ ಅವ್ರಿಗೇನೋ ಅನ್ನಿಸ್ತಂತೆ, ಕನಸಲ್ಲೇ ಒಂದು ಕೆಂಪು ಶಿವಲಿಂಗವನ್ನು ಅವರು ಕಂಡಿದ್ರು. ಅವರು ಅದಕ್ಕೂ ಮುನ್ನವೇ ಒಂದು ಎರಡು ಮೂರು ದಿನದಲ್ಲೇ ನಮ್ಮ ವಿಡಿಯೋ ಹೋದಾಗ ಅವ್ರಿಗೆ ಆಶ್ಚರ್ಯ ಆಗುತ್ತೆ. ಅಲ್ಲಿಂದ ಅವರು ಫಸ್ಟ್ ಅವ್ರ ವೈಫ್ ಬರ್ತಾರೆ ಇಲ್ಲಿಗೆ ಲಂಡನಿಂದ ಬೆಂಗಳೂರಿಗೆ, ಮತ್ತೆ ಅವ್ರು ಬಂದಾಗಲೂ ಅಂತಾರೆ ನಮ್ಮ ಯಜಮಾನ್ರು ಇವೆಲ್ಲ ನಂಬ್ತಾ ಇರಲಿಲ್ಲ, ನಿಮ್ಮ ನೋಡಿದ ತಕ್ಷಣ ನಂಬಬೇಕು ಅನಿಸಿದೆ ಅವ್ರಿಗೆ ಅಂತ. ಅವರು ಬುಕ್ ಮಾಡಿದ್ದಾರೆ ಲಂಡನಿಂದ ಫ್ಲೈಟ್ ಟಿಕೆಟ್ ಬುಕ್ ಮಾಡವ್ರೆ, ಅವರು ಬರ್ತಾಯಿದೆ ಅಂತ ಹೇಳಿದ್ರು. ಅವರು ಬಂದರು, ದರ್ಶನ ಮಾಡಿಕೊಂಡ್ರು, ಅವರು ತುಂಬ ಖುಷಿಪಟ್ಟರು. ನಾನು ಎಲ್ಲೋ ಈ ಥರ ಒಂದು ಆಕರ್ಷಣೆ ಶಕ್ತಿ ನಾನು ಎಲ್ಲೂ ನೋಡಿಲ್ಲ, ಆದರೆ ಇಲ್ಲಿ ತುಂಬ ಆಕರ್ಷಣೆ ಇದೆ. ಇದು ಮುಂದೊಂದು ದಿನ ಇಡೀ ಪ್ರಪಂಚಕ್ಕೆ ಒಂದು ಪ್ರಸಿದ್ಧಿ ಆಗುವಂಥ ಒಂದು ಸ್ಥಳ ಆಗುತ್ತೆ ಅಂತ ಹೇಳಿದ್ರು. ನನಗೆ ತುಂಬ ಆಶ್ಚರ್ಯ ಆಯಿತು. ಈ ಥರ ಒಂದು ಆಕರ್ಷಣೆ ಶಕ್ತಿ ಲಂಡನಿಂದ ಬಂದಿರೋ, ಸಿಂಗಾಪುರ್, ದುಬೈ, ಮತ್ತು ಉತ್ತರ ಭಾರತದಿಂದ ಸುಮಾರು ಜನ ಬಂದಿದ್ದಾರೆ. ಕಾಶ್ಮೀರಿಂದ ಬರ್ತಾಯಿದ್ದಾರೆ, ಮೊನ್ನೆ ನಾನು ಹೇಳ್ದಂಗೆ ಅಸ್ಸಾಮಿಂದ ಬಂದಿದ್ದರು, ಈ ತಮಿಳ್ನಾಡು, ಆಂಧ್ರ ಪ್ರದೇಶ, ಎಲ್ಲ ಕಡೆಯಿಂದಲೂ ಈ ಭಗವಂತನ ಒಂದು ಸೆಳೆತ ಮತ್ತು ಇವನ ಒಂದು ಆಕರ್ಷಣೆ ಎಲ್ರಿಗೂ ಒಂಥರ ಖುಷಿಯನ್ನು ಉಂಟು ಮಾಡ್ತಾ ಇದೆ. ಇಲ್ಲಿ ಇಲ್ಲಿ ದೇವಸ್ಥಾನಕ್ಕೆ ಈಗ ನೂತನ ಬಸವನ್ನ ಒಂದು ಆಗಮನ ಮಾಡ್ಕೊಂಡಿದ್ದೀವಿ ನಾವು. ಯಾಕಂದ್ರೆ ನಂದಿ ಇರಬೇಕು ಶಿವನ ಮುಂದೆ ಅನ್ನೋದು ಕಾನ್ಸೆಪ್ಟಿಂದ ಒಂದು ಬಸವನ್ನ ಆಗಮನ ಮಾಡ್ಕೊಂಡಿದ್ವಿ. ಆ ಬಸವನ್ನ ಹುಟ್ಟಿದ್ದು ಒಂದು ರೋಚಕ, ಇಲ್ಲಿ ದೇವಸ್ಥಾನ ಸ್ಥಾಪನೆ ಆಗಿತ್ತು ಅಂತ ಒಂದು ಸಮಯದಲ್ಲಿ ಆ ಬಸವನ ಅಲ್ಲೇ ಜನ್ಮ ಆಗಿದೆ. ಅಲ್ಲಿ ಯಾರೋ ಒಂದು ವೈದ್ಯರು ಹೋಗ್ತಾರೆ ಅದು ವೈದ್ಯ ಮಾಡೋಕ್ಕೆ. ಆ ಬಸವನನ್ನ ಒಂದು ಬೆನ್ನು ಹಿಂದೆ ಒಂದು ವಿಭೂತಿ ಚೀಲ ಅಂತ ಸಪ್ರೇಟಾಗಿ ಒಂದು ಬಂದಿದೆ ಅದು. ಆವತ್ತು ಅವರು ಹೇಳಿದ್ರಂತೆ, ಇಲ್ಲ ಇದು ಕರು ಯಾವುದೋ ದೇವಸ್ಥಾನಕ್ಕೆ ಹೋಗುತ್ತೆ ಇದು ಅಂತ. ಆಗ ಒಂದು ನಾಲ್ಕೈದು ಜನ ಬಂದು ನಾಲ್ಕೈದು ಜನ ದೇವಸ್ಥಾನದವರು ಈ ಕರು ನಮಗೆ ಬೇಕು ಅಂತ ಕೇಳಿದ್ದಾರೆ. ಆದರೆ ಇಲ್ಲಿ ವರದರಾಜೇಶ್ವರ ಸ್ವಾಮಿ ಸನ್ನಿಧಾನಕ್ಕೆ ಬರಬೇಕು ಅಂತ ಹೇಳಿ ಅದರ ಒಂದು ಇಚ್ಛೆ ಇತ್ತೇನು, ಇವತ್ತು ಇಲ್ಲಿ ಬಂದಿದೆ ಆ ಬಸವನ್ನ, ಅದಕ್ಕೋಸ್ಕರ ವರದಾ ಅಂತ ನಾಮಕರಣ ಮಾಡಿದ್ದೀವಿ.